ಏನು ಗೃಹಲಕ್ಷ್ಮಿ ಅನ್ನೋ ಒಂದು ಮಹಿಳೆಯರಿಗೆ ತಿಂಗಳಿಗೆ 2000 ಜೊತೆಗೆ 200 ಯೂನಿಟ್ ಫ್ರೀ ಅನ್ನೋದು, ಇದೆಲ್ಲದರ ಜೊತೆಗೆ ಅಕ್ಕಿ ಕೂಡ 10 ಕೆಜಿಗೆ ಏರಿಕೆ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಕೊಡೋರ ಚುನಾವಣೆಗೆ ಹೋಗ್ತಾ ಇದ್ದೀರಿ, ಚುನಾವಣೆಯಲ್ಲಿ ಗೆಲ್ತೀವಿ, ಮಿನಿಮಮ್ 150 ಸೀಟು ಅನ್ನೋ ಭರವಸೆ. ಈ ಮೂರು ಗ್ಯಾರಂಟಿ ನಾವು ಕೊಟ್ಟ ಉದ್ದೇಶ ಅಂತ ಹೇಳಿದರೆ, ಮೂರು ಗ್ಯಾರಂಟಿ ಕೊಟ್ಟದ್ದು ಜನಸಾಮಾನ್ಯರು ಇವತ್ತು ಟ್ಯಾಕ್ಸ್ ಮತ್ತು ಒತ್ತಡದಿಂದ ಭಾಳ ಕಷ್ಟಪಡ ತಾಯಂದಿದ್ದಾರೆ ಇದರಲ್ಲಿ. ಸೊ ಒಂದು ತಾಯಿಗೆ 2000 ಕೊಟ್ಟರೆ ಅವ್ರು ಇಡೀ ಮನೆಯನ್ನು ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ನಿಭಾಯಿಸುವಂಥ ಕೆಲಸ ಮಾಡ್ತಾರೆ. ಗ್ಯಾಸ್ ರೇಟದು ಬರ್ತದೆ, ಅವರಿಗೆ ಟಿ ವಿ ಇದರದ್ದು, ಈ ಕನಿಷ್ಠ ಒಂದು ಅವರಿಗೊಂದು ಅದು ಆಕ್ಸಿಜನ್ ಸಿಕ್ಕಿದೆ, ಒಂದು ಸಿಕ್ಕಿದೆ. 2000 ರೂಪಾಯಿ ಕೊಟ್ಟರೆ ಹೆಂಗಿದ್ರು ಫ್ರೀ ಅಕ್ಕಿ ಕೊಟ್ಟಿರ್ತೀರಿ. ಮತ್ತೆ 2000 ಒಂದು 500 ರೂಪಾಯಿ ಏನೋ, 1000 ಗ್ಯಾಸ್ ಹೋಗುತ್ತೆ, ಇನ್ನು ಈ ಥರ ದಿನಸಿ ಎಲ್ಲ ಸೇರ್ಕೊಂಡು ಜೀವನ ಮಾಡ್ಬೋದು. ಮತ್ತೆ ಕರೆಂಟ್ ಫ್ರೀ, ಕರೆಂಟ್ ಫ್ರೀ 200 ಅಂತ ಹೇಳಿದರೆ, ನೀವು 200 ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳಿದರೆ 95% ಜನರಿಗೆ ಕರೆಂಟ್ ಫ್ರೀ. ಇನ್ನು 200ಗಿಂತಲೂ ಜಾಸ್ತಿ ಯೂನಿಟ್ ಯಾರು ಉಪಯೋಗ ಮಾಡ್ತಾನೆ ಅವ್ನು ಬಡವಲ್ಲ, ಅವ್ನು ಶ್ರೀಮಂತ. ಬಟ್ ಒಂದು ಪ್ರಶ್ನೆ, ಇಷ್ಟೆಲ್ಲ ಕೊಡ್ತಿದ್ರಿ ಹೆಂಗ್ ಕೊಡಕ್ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ. ಎಷ್ಟು ಬಿಪಿಎಲ್ ಕಾರ್ಡ್ ಇರೋದು ನೋಡಿ, ಎಷ್ಟು ಬಿಪಿಎಲ್ ಕಾರ್ಡ್? 4 ಕೋಟಿ 10 ಲಕ್ಷ ಬಿಪಿಎಲ್ ಕಾರ್ಡ್ ಕಾರ್ಡ್ 4 ಕೋಟಿ 10 ಲಕ್ಷ, 1 ಕೋಟಿ ಸದಸ್ಯ ಇರೋದು. ಹೌದು, ಕಾರ್ಡ್ ಒಂದು ಒಂದು ಫ್ಯಾಮಿಲಿ 1 ಕೋಟಿ 1 ಲಕ್ಷ. ಓಕೆ, 1 ಕೋಟಿ 1 ಲಕ್ಷ, ನಾನು 1 ಕೋಟಿ ಅಂತ ಅನ್ಕೊಂಡ್ರು. ಬಹುತೇಕ ಎಲ್ಲ ಮನೇಲಿ ಹೆಂಗಸರು ಇರ್ತಾರೆ, ಯಜಮಾನ ಇರ್ತಾರೆ ಬಿಪಿಎಲ್ ಕಾರ್ಡ್. ಹೌದು, ಇಲ್ಲ ಅಂದ್ರೆ ತಿಂಗಳಿಗೆ 2000 ಕೋಟಿ ಬೇಕಾಗತ್ತಲ್ಲ ಅಂದಾಜು ಅದಕ್ಕೆ ಅಂತ. ಹೌದು, ವರ್ಷಕ್ಕೆ 24 ಕೋಟಿ ಮಾತ್ರ ಆಗುದಲ್ಲ. ಸೊ ವರ್ಷಕ್ಕೆ 24 ಸಾವಿರ ಕೋಟಿ ಅಂದಾಜು, ಈ ಕರೆಂಟ್ದು ಇವೆಲ್ಲ ಸೇರ್ಕೊಂಡು ಒಂದು 30-40 ಸಾವಿರ ಕೋಟಿ ಅರೇಂಜ್ ಮಾಡ್ಬೋದಾ? ನೋಡಿ, 30 ರೂಪಾಯಿ ನಮ್ಗೆ ಎಲ್ಲ ಬೇಕಾದಿರುವಂತ ಹೇಳಿ ಒಂದು 25-26 ಸಾವಿರ ಕೋಟಿ ವರ್ಷಕ್ಕೆ ಬೇಕಾಗುತ್ತೆ. ಅಡ್ಜಸ್ಟ್ ಮಾಡ್ಬೋದಾ? ಅಡ್ಜಸ್ಟ್ ಮಾಡೋದಂತ ಹೇಳಿ, ನನ್ನ ಸೂಕ್ತ ವ್ಯಕ್ತಿ ನೀವು. ಯಾಕಂದ್ರೆ ನೀವು ಈ ಇಲಾಖೆನ ಹ್ಯಾಂಡಲ್ ಮಾಡಿದವರು. ಹೌದು, ಹ್ಯಾಂಡಲ್ ಮಾಡಿದ ಕಾರಣ ನಂಗೆ ರೈಟ್ ಪರ್ಸನ್ ನಮ್ಗೆ ಸಿಕ್ಕಿದಿರಿ. ಈ ಕ್ಯಾಲ್ಕುಲೇಷನ್ ಆಗುತ್ತಾ? ನೋಡಿ, ಖಂಡಿತವಾಗಿ ಉತ್ತಮವಾದ ಆಡಳಿತ ಮುಖಾಂತರ ಮತ್ತು ರೆವಿನ್ಯೂ ಕಲೆಕ್ಟ್ ಮಾಡಬೇಕು. ಒಂದು, ಎರಡನೇ ಸಿಂಪಲ್, ನಮ್ಮದು 3,09,000 ಕೋಟಿ ಬಜೆಟ್. ಹೌದಾ? ಓಕೆ, 3,09,000 ಕೋಟಿ. ಓಕೆ, 3,09,000 ಕೋಟಿಯಲ್ಲಿ ಇವತ್ತು 40% ಕಮಿಷನ್ ತಗೊಳ್ಳಿ, ಎಷ್ಟಾಯ್ತು? 120,000 ಕೋಟಿ. 1 ಲಕ್ಷ ಅದನ್ನು ಉಳಿತಾಯ ಮಾಡಿದರೆ ಇನ್ನೂ 10 ಯೋಜನೆ ಕೊಡ್ಬೋದು ಇವರಿಗೆ. ಓಕೆ, ನನ್ಗೆ ಅದಾಯ್ತು. ನರೇಂದ್ರ ಮೋದಿ ಬಂದಾಗ ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಟ್ರಾಕ್ಟ್ ನಲ್ಲಿ ಸರ್ ನೀವು ಹೇಳ್ತಿದ್ದೀರಿ. ಎಸ್, ಐ ಅಗ್ರಿ ವಿತ್ ಯು, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ. 40% ಅವರು ಇಲ್ಲ 120,000 ಕೋಟಿ ಶಿವು ಇಲ್ಲೇ ಉಳಿತಾಯ ಆಗ್ಬಿಡುತ್ತೆ ನಮ್ಗೆ ಅಂತ ಹೇಳ್ತಾ ಇದ್ದೀರಿ ಸ್ಪಷ್ಟವಾಗಿ.